ನಾವು ಈ ಒಂದು ವಿಡಿಯೋದಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ನೀಡಿದಾಗ ಅವುಗಳ ಲಘುತಮ ಸಾಮಾನ್ಯ ಅಪವರ್ತಿಯ ಎಲ್ ಸಿ ಎಮ್ಮನ್ನು ಅನ್ನು ಕಂಡುಹಿಡಿಯೋದು ನಮಗೆ ಗೊತ್ತಿದೆ ಆದರೆ ಆ ಎಲ್ ಸಿ ಎಮ್ಮನ್ನು ಅನ್ನು ಕಂಡುಹಿಡಬೇಕಾದ್ರೆ ನಾವು ಅವಿಭಾಜ್ಯ ಅಪವರ್ತನಗಳ ಪಟ್ಟಿಯನ್ನೇ ಯಾಕೆ ಮಾಡಿಕೊಳ್ತೇವೆ ಹಾಗೂ ಎರಡೂ ಸಂಖ್ಯೆಗಳಲ್ಲಿರುವಂತಹ ಅಪವರ್ತನಗಳ ಅತ್ಯಂತ ಹೆಚ್ಚು ಗಾಥವನ್ನು ಯಾಕೆ ತೆಗೆದುಕೊಳ್ತೇವೆ ಹಾಗೂ ಸಾಮಾನ್ಯವಲ್ಲದ ಅಪವರ್ತನಗಳನ್ನು ಸಹ ನಾವು ಯಾಕೆ ತೆಗೆದುಕೊಂಡು ಗುಣಿಸ್ತೇವೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತೇವೆ ಯಾಕೆಂದರೆ ನಮಗೆ ಎರಡು ಸಂಖ್ಯೆಯನ್ನು ಕೊಟ್ಟು ಲಸಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸುಲಭವಾಗಿ ಕಂಡುಹಿಡಿತೇವೆ ಆದರೆ ಯಾಕೆ ಹೀಗೆ ಅದನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ಕೊಂಡಾಗ ನಮಗೆ ಸ್ವಲ್ಪ ಹೌದು ನಾವು ಯಾಕೆ ಪಟ್ಟಿ ಮಾಡ್ತಿದ್ದೇವೆ ಅಂತ ಅನಿಸುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ನಾನು ಎರಡು ಸರಳ ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಹನ್ನೆರಡು ಮತ್ತು ಹದಿನೆಂಟು ಈಗ ಈ ಹನ್ನೆರಡು ಮತ್ತು ಹದಿನೆಂಟರ ಲಾಸಾಹವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ನನಗೆ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಗೊತ್ತಿರಬೇಕು ಹಾಗೆ ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ಸಹ ಗೊತ್ತಿರಬೇಕು ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಹಾಂ ಹನ್ನೆರಡರ ಅವಿಭಾಜ್ಯ ಅಪವರ್ತನಗಳು ಅಂದರೆ ಟೂ ಟೂಸ್ ಆ್ಯಂಡ್ ಒನ್ ತ್ರೀ ಎರಡು ಎರಡುಗಳು ಒಂದು ಮೂರು ಇನ್ನು ಹದಿನೆಂಟರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ್ರೆ ಒಂದು ಎರಡು ಎರಡು ಮೂರುಗಳು ಅಂದರೆ ಒನ್ ಟು ತ್ರೀ ಟೂಸ್ ಇದೆ ಟೂ ಇಂಟು ತ್ರೀ ಇಂಟು ತ್ರೀ ಈಗ ಈ ಎರಡು ಸಂಖ್ಯೆಗಳ ಲಾಸಾಹ ಎಷ್ಟು ಅಂಥೇಳಿ ಹೇಳೋದಾದರೆ ಈಗ ಈ ಎರಡು ಸಂಖ್ಯೆಗಳ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ನಾನು ನಿಮಗೆ ಹೇಳಿದ್ರೆ ಮೊದಲಿಗೆ ಲಾಸಾಹ ಅಂದ್ರೇನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಲಾಸಾಹ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಲ್ ಸಿ ಎಮ್ ಅಂತ ಹೇಳಿದ್ರೆ ಈ ಹನ್ನೆರಡು ಮತ್ತು ಹದಿನೆಂಟು ಈ ಎರಡರ ಮೊದಲ ಅಪವರ್ತ್ಯ ಆಗಿದೆ ಆದರೆ ನಾನು ಒಂದು ಸಂಖ್ಯಾ ರೇಖೆಯನ್ನು ತೆಗೆದುಕೊಳ್ತೇನೆ ಅಂತ ಇಟ್ಕೊಳ್ಳಿ ಅದರ ಮೇಲೆ ನಾನು ಹನ್ನೆರಡು ಅಂತರದಲ್ಲಿ ಜಿಗಿತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿ ಬಾರಿ ಜಿಗ್ದಾಗಲೂ ಹನ್ನೆರಡು ಹನ್ನೆರಡು ಸಂಖ್ಯೆಯನ್ನು ಜಿಗಿತಾ ಇದ್ದೀನಿ ಅಂತ ಹೇಳಿದ್ರೆ ಹಾಗೆ ಹದಿನೆಂಟು ಜಮ್ ಸೈಜ್ ಇಟ್ಕೊಂಡು ನಾನು ಜಿಗಿತಾ ಇದ್ದೀನಿ ಅಂತ ಹೇಳಿದ್ರೆ ಈ ಹನ್ನೆರಡು ಮತ್ತು ಹದಿನೆಂಟು ಕೆಲವೊಮ್ಮೆ ಈ ಎರಡು ಜಿಗಿತಗಳು ಒಂದಷ್ಟು ಬಿಂದುಗಳಲ್ಲಿ ಸಂಧಿಸ್ತವೆ ಅದರಲ್ಲಿ ಈ ಎರಡೂ ಸಂಖ್ಯೆಗಳು ಮೊದಲು ಸಂಧಿಸುವಂತಹ ಸಂಖ್ಯೆ ಈ ಎರಡು ಸಂಖ್ಯೆಗಳ ಲಸಹ ಆಗಿದೆ ಲಘುತಮ ಸಾಮಾನ್ಯ ಅಪವರ್ತ್ಯ ಆಗಿದೆ ಅಂತ ಹೇಳ್ಬೋದು ಹಾಗಾದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಆಗಬೇಕು ಅಂತಂದರೆ ಅದು ಸಾಮಾನ್ಯ ಅಪವರ್ತ್ಯ ಮೊದಲು ಆಗಿರಬೇಕು ಅಂದರೆ ನನಗಿಲ್ಲೊಂದು ಸಂಖ್ಯೆ ಲಘುತಮ ಸಾಮಾನ್ಯ ಅಪವರ್ತವಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ಹನ್ನೆರಡರ ಅಪವರ್ತ್ಯವು ಆಗಿರಬೇಕು ಹನ್ನೆರಡರ ಅಪವರ್ತ್ಯ ಆಗಿರಬೇಕು ಅಂತ ಹೇಳಿದ್ರೆ ಮೊದಲಿಗೆ ಹನ್ನೆರಡರ ಎಲ್ಲ ಅಪವರ್ತನಗಳನ್ನು ಅದು ಹೊಂದಿರಬೇಕು ಹನ್ನೆರಡರ ಎಲ್ಲ ಅಪವರ್ತನಗಳು ಅಂದರೆ ಯಾವ್ಯಾವುದು ಎರಡು ಎಂಟು ಎರಡು ಎಂಟು ಮೂರು ನಾವು ಯಾವ ಅಪವರ್ತನವನ್ನೂ ಸಹ ಇಲ್ಲಿ ಬಿಟ್ಟಿಲ್ಲ ಕಾರಣ ಈ ಒಂದು ಲಾಸಹ ಹನ್ನೆರಡರಿಂದ ಭಾಗಾಕಾರ ಸಹ ಆಗತ್ತೆ ಹಾಗಾದರೆ ಹನ್ನೆರಡರಿಂದ ಭಾಗಾಕಾರ ಆಗ್ತಿದೆ ಅಂದರೆ ಈ ಹನ್ನೆರಡರ ಎಲ್ಲ ಅಪವರ್ತನಗಳು ಇಲ್ಲಿರಬೇಕಾಗತ್ತೆ ಒಂದು ಅಪವರ್ತನ ಇಲ್ಲಿರಲಿಲ್ಲ ಅಂತ ಹೇಳಿದ್ರು ಸಹ ಆಗ ಈ ಸಂಖ್ಯೆ ಹನ್ನೆರಡರಿಂದ ಭಾಗಾಕಾರ ಆಗೋದಿಲ್ಲ ಇನ್ನು ಈಗ ಹನ್ನೆರಡರದ್ದು ಆಯಿತು ಈ ಲಾಸಹ ಹದಿನೆಂಟರ ಅಪವರ್ತ್ಯವೂ ಆಗಿದೆ ಇದು ಹದಿನೆಂಟರ ಅಪವರ್ತ್ಯವೂ ಆಗಬೇಕು ಅಂತ ಹೇಳಿದ್ರೆ ಹದಿನೆಂಟರ ಎಲ್ಲ ಅಪವರ್ತನಗಳನ್ನು ಸಹ ಇದು ಹೊಂದಿರಬೇಕು ಈಗ ನೀವು ಗಮನಿಸಿದ್ರೆ ಒಂದು ಎರಡಿದೆ ಎರಡು ಮೂರುಗಳಿವೆ ಆದರೆ ಈ ಅಪವರ್ತನ ಪಟ್ಟಿಗಳಲ್ಲಿ ಒಂದು ಎರಡಿದೆ ಒಂದು ಮೂರಿದೆ ಇನ್ನೊಂದು ಮೂರರ ಅವಶ್ಯಕತೆ ಇದೆ ನಾನೀಗ ಇನ್ನೊಂದು ಮೂರನ್ನು ಬರೆದಾಗ ಮಾತ್ರ ಈ ಒಂದು ಸಂಖ್ಯೆ ಹದಿನೆಂಟರ ಅಪವರ್ತನಗಳನ್ನು ಹೊಂದಿದ್ದಕ್ಕೆ ಸಾಧ್ಯ ಆಗಿದೆ ಈಗ ನೀವು ನೋಡಿದ್ರೆ ಹನ್ನೆರಡರ ಎಲ್ಲ ಅಪವರ್ತನಗಳನ್ನು ಸಹ ಇದು ಹೊಂದಿದೆ ಹಾಗೆ ಹದಿನೆಂಟರ ಎಲ್ಲ ಅಪವರ್ತನಗಳನ್ನು ಸಹ ಈಗ ಇದು ಹೊಂದಿದೆ ಈಗ ನಾವು ಈ ಸಂಖ್ಯೆಗಳನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಹನ್ನೆರಡು ಮತ್ತು ಹದಿನೆಂಟರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಸಿಗುತ್ತೆ ಎಲ್ ಸಿ ಎಂ ಸಿಗುತ್ತೆ ಎಷ್ಟು ಅಂತ ನೋಡಿದ್ರೆ ಎರಡೆರಡ್ಲಿ ನಾಲ್ಕು ನಾಲ್ಕು ಮೂರ್ಲಿ ಹನ್ನೆರಡು ಹನ್ನೆರಡು ಮೂರ್ಲಿ ಮೂವತ್ತ ಆರು ಆಗಿದೆ ಅಂದರೆ ಹನ್ನೆರಡು ಮತ್ತು ಹದಿನೆಂಟರ ಮೊದಲ ಸಾಮಾನ್ಯ ಅಪವರ್ತ್ಯ ಮೂವತ್ತಾರು ಆಗಿದೆ ಈಗ ಹನ್ನೆರಡರ ಅಪವರ್ತನಗಳನ್ನು ನಾನು ಈ ಒಂದು ವೃತ್ತದಲ್ಲಿ ಈ ರೀತಿಯಾಗಿ ಪ್ರತಿನಿಧಿಸೋದಾದರೆ ಎರಡು ಎರಡುಗಳು ಒಂದು ಮೂರು ಹಾಗೆ ಹದಿನೆಂಟರ ಅಪವರ್ತನಗಳನ್ನು ಮತ್ತೊಂದು ವೃತ್ತದಲ್ಲಿ ನಾನು ತೆಗೆದುಕೊಂಡೆ ಅಂತ ಹೇಳಿದ್ರೆ ಎರಡು ಮೂರುಗಳು ಒಂದು ಎರಡು ಈಗ ಈ ಎರಡು ಸಂಖ್ಯೆಗಳ ಲಾಸ್ ಆಹಾರ ಎಲ್ಸಿಯಮ್ ಎಷ್ಟು ಅಂತ ನೋಡೋದಾದರೆ ಆ ಒಂದು ಸಂಖ್ಯೆ ಹನ್ನೆರಡರ ಎಲ್ಲ ಅಪವರ್ತನಗಳನ್ನು ಹೊಂದಿರಬೇಕು ಹಾಗೆ ಹದಿನೆಂಟರ ಎಲ್ಲ ಅಪವರ್ತನಗಳನ್ನು ಸಹ ಹೊಂದಿರಬೇಕಾಗತ್ತೆ ಈಗ ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ಹದಿನೆಂಟರ ಕೆಲವು ಅಪವರ್ತನಗಳು ಹನ್ನೆರಡರ ಅಪವರ್ತನಗಳು ಆಗಿವೆ ಅದು ಯಾವ್ಯಾವುದು ಅಂತ ಹೇಳಿದ್ರೆ ಎರಡು ಮತ್ತು ಮೂರು ಇಲ್ಲಿ ನೀವು ನೋಡ್ಬೋದು ಈ ಎರಡು ಮತ್ತು ಮೂರು ಹನ್ನೆರಡರ ಅಪವರ್ತನವೂ ಹೌದು ಹದಿನೆಂಟರ ಅಪವರ್ತನವೂ ಹೌದು ಹಾಗಾಗಿ ನೀವು ಹನ್ನೆರಡರ ಅಪವರ್ತನಗಳನ್ನು ಪಟ್ಟಿ ಮಾಡಬೇಕಾದ್ರೆ ಈ ಎರಡು ಮೂರು ಆಲ್ರೆಡಿ ಪಟ್ಟಿ ಮಾಡಿಬಿಟ್ಟಿರ್ತೀರಾ ಅದನ್ನು ಮತ್ತೊಮ್ಮೆ ನೀವು ಪಟ್ಟಿ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಲಾಸಾಹವನ್ನು ಈ ರೀತಿಯಾಗಿ ಹೇಳ್ಬೋದಾಗಿರುತ್ತೆ ಎರಡು ಸಂಖ್ಯೆಯ ಲಾಸಾಹ ಈ ಎರಡೂ ಸಂಖ್ಯೆಯಿಂದ ಭಾಗಿಸಲ್ಪಡ್ತಾ ಇರೋದ್ರಿಂದ ಈ ಎರಡೂ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರಬೇಕಾಗತ್ತೆ ಆದರೆ ಈ ಎರಡು ಸಂಖ್ಯೆಗಳಲ್ಲಿ ಬರುವಂತಹ ಸಾಮಾನ್ಯ ಅಪವರ್ತನವನ್ನು ಒಮ್ಮೆ ಮಾತ್ರ ನಾವು ಪಟ್ಟಿ ಮಾಡ್ತೇವೆ ನೀವು ನೋಡಿರಬಹುದು ಇಲ್ಲಿ ಎರಡಿದೆ ಇನ್ನು ಈ ಎರಡು ಮತ್ತು ಮೂರು ಈ ಎರಡೂ ಸಂಖ್ಯೆಗಳಲ್ಲಿ ಇರೋದ್ರಿಂದ ಒಮ್ಮೆ ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೇವೆ ಹಾಗೆ ಮೂರು ಇದು ಹನ್ನೆರಡರ ಅಪವರ್ತನವಲ್ಲ ಆದರೆ ಹದಿನೆಂಟರ ಅಪವರ್ತನ ಆಗಿದೆ ಮೂವತ್ತಾರು ಹದಿನೆಂಟರ ಅಪವರ್ತ್ಯವೂ ಆಗಿರೋದ್ರಿಂದ ಈ ಮೂರನ್ನು ನಾವು ಮತ್ತೊಮ್ಮೆ ಬರೆದುಕೊಳ್ಳೋ ಅವಶ್ಯಕತೆ ಇದೆ ಯಾಕೆಂದರೆ ಹದಿನೆಂಟರ ಅಪವರ್ತನದಲ್ಲಿ ಮೂರು ಎರಡು ಬಾರಿ ಬಂದಿದೆ ಇಲ್ಲಿ ನಾವು ಒಂದು ಬಾರಿ ಮಾತ್ರ ಪಟ್ಟಿ ಮಾಡಿರೋದ್ರಿಂದ ಮತ್ತೊಮ್ಮೆ ಮೂರನ್ನು ತೆಗೆದುಕೊಳ್ತೇವೆ ಅಂದರೆ ನಾವಿಲ್ಲಿ ಏನು ಕಾಣಿಸ್ತಾ ಇದ್ದೇವೆ ಈ ವಿಷಲೈಸ್ ಮಾಡ್ತಾ ಇರುವಂತಹ ಸಂಖ್ಯೆಗಳನ್ನು ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಆ ಸಂಖ್ಯೆಯ ಲಾಸಹ ಸಿಗುತ್ತೆ ಎರಡು ಸಂಖ್ಯೆಯ ಸಾಮಾನ್ಯ ಅಪವರ್ತನಗಳನ್ನು ಒಮ್ಮೆ ತೆಗೆದುಕೊಂಡು ಉಳಿದಂತಹ ಅಪವರ್ತನಗಳ ಎಲ್ಲ ಗುಣಲಬ್ಧವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಆ ಎರಡು ಸಂಖ್ಯೆಗಳ ಲಾಸಹ ದೊರಕುತ್ತೆ ಹಾಗಾದರೆ ಇದನ್ನು ನೀವು ನೋಡ್ತಾ ಇದ್ದರೆ ಇದೇ ರೀತಿಯ ವಿಡಿಯೋವನ್ನು ನಾವು ಎಚ್ ಸಿ ಎಫ್ ಅಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಸಹ ಈ ಹಿಂದೆ ನೋಡಿದ್ದೇವೆ ಅದರ ಪ್ರಕಾರ ಈ ಎರಡು ಸಂಖ್ಯೆಗಳ ಎಚ್ ಸಿ ಎಫ್ ಎಷ್ಟು ಅಂತ ಹೇಳಿದ್ರೆ ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಮಾತ್ರ ಆಗಿರುತ್ತೆ ಅದು ಎರಡು ಮೂರಲಿ ಆರು ಆಗಿದೆ ಈಗ ಇನ್ನೊಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಈ ಲಾಸಾಹವನ್ನು ಮತ್ತಷ್ಟು ಅರ್ಥ ಮಾಡಿಕೊಳ್ಳೋಣ ಅದಕ್ಕಾಗಿ ನಾನು ಈ ಒಂದು ವರ್ಕ್ ಏನಿದೆ ಇದನ್ನು ತೆಗೆದುಬಿಡೋಣ ಹಾಂ ಈಗ ನಾವು ತೆಗೆದುಕೊಳ್ತಾ ಇರುವಂತಹ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ನೂರ ಇಪ್ಪತ್ತು ಮತ್ತು ಎಂಬತ್ತ ನಾಲ್ಕು ಸ್ವಲ್ಪ ಈ ಹಿಂದಿನ ಸಂಖ್ಯೆಗಳಿಗಿಂತ ದೊಡ್ಡದಾದಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಈಗ ಈ ಎರಡು ಸಂಖ್ಯೆಗಳ ಲಾಸಾಹ ಎಷ್ಟು ಅಂತ ಹೇಳಿದ್ರೆ ತಕ್ಷಣ ನಾವು ನೂರಿ ನೂರಿಪ್ಪತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಈ ರೀತಿಯಾಗಿ ಪಟ್ಟಿ ಮಾಡ್ತೇವೆ ಎರಡು ಮೂರು ಬಾರಿ ಎರಡು ಎಂಟು ಒಂದು ಬಾರಿ ಮೂರು ಎಂಟು ಒಂದು ಬಾರಿ ಐದು ನೂರಿಪ್ಪತ್ತರ ಅಪವರ್ತನಗಳು ಆಗ್ತವೆ ಹಾಗೆ ಎಂಬತ್ನಾಲ್ಕರ ಅಪವರ್ತನಗಳು ಯಾವ್ಯಾವು ಅಂತ ನೋಡಿದ್ರೆ ಎರಡು ಬಾರಿ ಎರಡು ಒಂದು ಬಾರಿ ಮೂರು ಮತ್ತು ಒಂದು ಬಾರಿ ಏಳು ಆಗಿದೆ ಈಗ ಈ ಎರಡು ಸಂಖ್ಯೆಗಳ ಲಾಸಹ ಎಷ್ಟು ಅಂತ ಹೇಳಿ ಕೇಳಿದ್ರೆ ತಕ್ಷಣ ನೀವು ಈ ರೀತಿಯಾಗಿ ಹೇಳ್ತೀರಿ ನೂರಿಪ್ಪತ್ತು ಮತ್ತು ಎಂಬತ್ನಾಲ್ಕರ ಲಘುತ್ತಮ ಸಾಮಾನ್ಯ ಅಪವರ್ತನ ಇದು ನೂರಿಪ್ಪತ್ತರ ಎಲ್ಲ ಅಪವರ್ತನಗಳನ್ನು ಹೊಂದಿರಬೇಕು ಎಲ್ಲ ಅಪವರ್ತನಗಳು ಅಂತ ಹೇಳಿದ್ರೆ ಎರಡು ಮೂರು ಬಾರಿ ಎಂಟು ಮೂರು ಒಂದು ಬಾರಿ ಇಂಟು ಐದು ಒಂದು ಬಾರಿ ಈಗ ನೂರಿಪ್ಪತ್ತರ ಎಲ್ಲ ಅಪವರ್ತನಗಳನ್ನು ಹೊಂದಿದೆ ಇನ್ನು ಎಂಬತ್ನಾಲ್ಕರ ಎಲ್ಲ ಅಪವರ್ತನಗಳನ್ನು ಹೊಂದಿರಬೇಕಾಗತ್ತೆ ಎಂಬತ್ನಾಲ್ಕರ ಅಪವರ್ತನಗಳನ್ನು ನೋಡಿದ್ರೆ ಎರಡರ ಗಾತ ಎರಡಿದೆ ಇಲ್ಲಿ ಎರಡರ ಗಾತ ಮೂರಿರೋದ್ರಿಂದ ಈಗ ಆಲ್ರೆಡಿ ಅದನ್ನು ನಾವು ತೆಗೆದುಕೊಂಡು ಬಿಟ್ಟಿದ್ದೇವೆ ಈಗ ನಿಮಗೆ ಅರ್ಥ ಆಗಿರ್ಬೋದು ನಾವು ಎಲ್ ಸಿ ಎಮ್ ಅನ್ನು ಕಂಡುಹಿಡಿಬೇಕಾದ್ರೆ ಯಾಕೆ ಅತ್ಯಂತ ಹೆಚ್ಚು ಗಾತವನ್ನು ತೆಗೆದುಕೊಳ್ತೇವೆ ಹೇಳಿ ಮೂರು ಎರಡು ಕಡೆ ಇದೆ ಅದರ ಅತ್ಯಂತ ಹೆಚ್ಚು ಗಾತ ಅಂತ ಹೇಳಿದ್ರೆ ಒಂದು ಮೂರರ ಗಾತ ಒಂದು ಇನ್ನು ಐದು ಇಲ್ಲಿ ಐದರ ಗಾತ ಒಂದಿದೆ ಇಲ್ಲಿ ಇಲ್ಲ ಅಂತ ಹೇಳೋದನ್ನ ನಾವು ಬೇಕಾದರೆ ಐದರ ಗಾತ ಸೊನ್ನೆ ಅಂತ ಹೇಳಿದ್ರೆ ಅತ್ಯಂತ ಹೆಚ್ಚು ಅಂತ ಹೇಳಿದ್ರೆ ಐದಾಗತ್ತೆ ಇನ್ನು ಎಂಬತ್ನಾಲ್ಕರಲ್ಲಿ ಏಳಿದೆ ಅಪವರ್ತನ ಅದು ನಾವಿಲ್ಲಿ ಬಂದಿಲ್ಲ ಹಾಗಾದರೆ ಲಾ ಎಂಬತ್ನಾಲ್ಕರ ಅಪವರ್ತ್ಯವೂ ಆಗಬೇಕು ಅಂತ ಹೇಳಿದ್ರೆ ಎಂಬತ್ನಾಲ್ಕರ ಎಲ್ಲ ಅಪವರ್ತನಗಳು ಇಲ್ಲಿ ಇರಬೇಕಾಗತ್ತೆ ಹಾಗಾಗಿ ಏಳು ಸಹ ಇಲ್ಲಿ ಬರುತ್ತೆ ಈಗ ನಾವು ಈ ಎಲ್ಲ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ಅದು ನೂರಿಪ್ಪತ್ತು ಮತ್ತು ಎಂಬತ್ನಾಲ್ಕರ ಲಘುತಮ ಸಾಮಾನ್ಯ ಅಪವರ್ತಿಯ ಎಲ್ ಸಿ ಎಮ್ ಆಗುತ್ತೆ ಅದನ್ನು ನಾವು ಈ ರೀತಿಯಾಗಿ ಸಹ ಹೇಳ್ಬೋದಾಗಿದೆ ನೂರಿಪ್ಪತ್ತರ ಒಂದು ಅಪವರ್ತ್ಯವನ್ನು ಈ ಒಂದು ಹಸಿರು ವೃತ್ತದ ಒಳಗೆ ಹಾಗೂ ಎಂಬತ್ನಾಲ್ಕರ ಅಪವರ್ತ್ಯವನ್ನು ಈ ಒಂದು ಗುಲಾಬಿ ಬಣ್ಣದ ವೃತ್ತದೊಳಗಡೆ ಬರದೆ ಅಂತ ಹೇಳಿದ್ರೆ ಈಗ ನೀವು ಗಮನಿಸಬಹುದು ಈ ಎರಡು ಎರಡುಗಳು ಮತ್ತು ಒಂದು ಮೂರು ಈ ಎರಡೂ ಸಂಖ್ಯೆಯ ಸಾಮಾನ್ಯ ಅಪವರ್ತನಗಳು ಆಗಿವೆ ಈ ಸಾಮಾನ್ಯ ಅಪವರ್ತನಗಳನ್ನು ಹೊರತುಪಡಿಸಿದ್ದು ಅಂತ ಹೇಳಿದ್ರೆ ಒಂದು ಎರಡು ಒಂದು ಐದು ನೂರಿಪ್ಪತ್ತರಲ್ಲಿದೆ ಹಾಗೆ ಒಂದು ಏಳು ಎಂಬತ್ನಾಲ್ಕರಲ್ಲಿ ಇದೆ ನಾವು ಈ ಒಂದು ಸಾಮಾನ್ಯ ಅಪವರ್ತನಗಳನ್ನು ಈ ಎರಡೂ ಸಂಖ್ಯೆಗಳ ಅಪವರ್ತನಗಳನ್ನು ಪಟ್ಟಿ ಮಾಡಬೇಕಾದ್ರೆ ಒಮ್ಮೆ ಮಾತ್ರ ತೆಗೆದುಕೊಳ್ತೇವೆ ಈ ರೀತಿಯಾಗಿ ನೀವು ಏನನ್ನ ನೋಡ್ತಾ ಇದ್ದೀರಿ ಇದಿಷ್ಟು ನೂರಿಪ್ಪತ್ತು ಮತ್ತು ಎಂಬತ್ನಾಲ್ಕರ ಲಘುತ್ತಮ ಸಾಮಾನ್ಯ ಅಪವರ್ತಿ ಆಗುತ್ತೆ ಈ ಸಂಖ್ಯೆಗಳನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ನೂರಿಪ್ಪತ್ತು ಮತ್ತು ಎಂಬತ್ನಾಲ್ಕರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಆಗುತ್ತೆ ಎಷ್ಟು ಅಂತ ನೋಡೋಣ ಸಿ ಎಮ್ ಆಫ್ ಒನ್ ಟ್ವೆಂಟಿ ಆ್ಯಂಡ್ ಏಯ್ಟಿ ಫೋರ್ ಎರಡನ್ನು ಮೂರು ಬಾರಿ ತೆಗೆದುಕೊಳ್ತೇವೆ ಎರಡರ ಗಾತ ಮೂರು ಇಂಟು ಈ ರೀತಿಯಾಗಿಯೂ ಸಹ ನಾವು ಲಾಸಾಹವನ್ನು ಹೇಳ್ತೇವೆ ಎರಡು ಸಂಖ್ಯೆಯ ಲಾಸಾಹವನ್ನು ಹೇಳಬೇಕಾದ್ರೆ ಅದರಲ್ಲಿರುವಂತಹ ಸಂಖ್ಯೆಗಳ ಅತ್ಯಂತ ಹೆಚ್ಚು ಗಾತವನ್ನು ಬರೆದುಕೊಳ್ತೇವೆ ಎರಡು ಎರಡರಲ್ಲೂ ಇದೆ ಅದರಲ್ಲಿ ಅತ್ಯಂತ ಹೆಚ್ಚು ಗಾತ ಅಂತ ಹೇಳಿದ್ರೆ ಮೂರು ಅದನ್ನು ನಾವು ಬರೆದುಕೊಳ್ತಾ ಇದ್ದೇವೆ ಇಂಟು ಮೂರು ಇಂಟು ಐದು ಇನ್ನು ಎಂಬತ್ನಾಲ್ಕರ ಅಪವರ್ತನವೂ ಆಗಬೇಕು ಅಂತ ಹೇಳಿದ್ರೆ ಏಳನ್ನು ಸಹ ತೆಗೆದುಕೊಳ್ಬೇಕು ಇದನ್ನು ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ಏಳೈದಲಿ ಮೂವತ್ತೈದು ಮೂವತ್ತೈದು ಮೂರಲಿ ನೂರ ಐದು ನೂರ ಐದು ಇಂಟು ಎಂಟು ಅಂತ ಹೇಳಿದ್ರೆ ನಮಗೆ ಎಂಟು ನೂರ ನಲವತ್ತು ಬರುತ್ತೆ ಈ ನೂರ ಇಪ್ಪತ್ತು ಮತ್ತು ಎಂಬತ್ನಾಲ್ಕರ ಲಾ ಎಂಟುನೂರ ನಲವತ್ತು ಆಗುತ್ತೆ ನಾವು ಇದನ್ನು ಇನ್ನೊಂದು ರೀತಿಯಾಗಿಯೂ ಸಹ ಮಾಡ್ತೇವೆ ಆ ಒಂದು ವಿಧಾನವನ್ನು ಸಹ ನಾವೀಗ ನೋಡೋಣ ಒಂದು ವಿಧಾನ ಅದರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿಕೊಳ್ಳೋದು ಆ ಅವಿಭಾಜ್ಯ ಅಪವರ್ತನಗಳಲ್ಲಿ ಅತ್ಯಂತ ಹೆಚ್ಚು ಗಾತ ಇರುವಂತಹ ಅಪವರ್ತನಗಳನ್ನು ಪಟ್ಟಿ ಮಾಡಿ ಯಾವ ಅಪವರ್ತನಗಳು ಸಹ ಮಿಸ್ ಆಗದೆ ಇರೋ ರೀತಿಯಲ್ಲಿ ಅಂದರೆ ನೂರಿಪ್ಪತ್ತರ ಎಲ್ಲ ಅಪವರ್ತನಗಳು ಎಂಬತ್ನಾಲ್ಕರ ಎಲ್ಲ ಅಪವರ್ತನಗಳು ಬಂದಿದಾವೆಯೇ ಚೆಕ್ ಮಾಡ್ಕೊಳ್ತೇವೆ ಸಾಮಾನ್ಯ ಅಪವರ್ತನಗಳಿದ್ವು ಅಂತ ಹೇಳಿದ್ರೆ ಅದರಲ್ಲಿ ಅತ್ಯಂತ ಹೆಚ್ಚು ಗಾತ ಯಾವುದಿದೆಯೋ ಅದನ್ನು ನಾವು ತೆಗೆದುಕೊಳ್ತೇವೆ ಆ ಸಂಖ್ಯೆಗಳನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಆ ಎರಡು ಸಂಖ್ಯೆಗಳ ಲಾ ದೊರಕುತ್ತೆ ಅದು ಯಾಕೆ ನಾವು ಹೆಚ್ಚು ಗಾಥವನ್ನು ತೆಗೆದುಕೊಳ್ಬೇಕು ಮತ್ತು ಆ ಲಾ ಹೇಗಿರುತ್ತೆ ಅನ್ನೋದನ್ನು ನಾವೀಗ ವಿಶುವಲೈಸ್ ಮಾಡಿದ್ದೇವೆ ಸಾಮಾನ್ಯ ಅಪವರ್ತನಗಳನ್ನು ಯಾಕೆ ಒಮ್ಮೆ ಮಾತ್ರ ನಾವು ಪಟ್ಟಿ ಮಾಡ್ತೇವೆ ಅಂತಲೂ ಸಹ ನೋಡಿದ್ದೇವೆ ನಾವು ಯೂಶುವಲಿ ಇನ್ನೊಂದು ರೀತಿಯಲ್ಲಿ ಸಹ ನಾವು ಎಲ್ ಸಿ ಎಮ್ ಅನ್ನು ಕಂಡು ಈ ರೀತಿಯಾಗಿ ಆ ಎರಡು ಸಂಖ್ಯೆಗಳನ್ನ ತೆಗೆದುಕೊಂಡು ನಾವು ಭಾಗಿಸ್ತಾ ಹೋಗ್ತೇವೆ ಮೊದಲಿಗೆ ಈ ಎರಡೂ ಸಂಖ್ಯೆಗಳು ಭಾಗ ಆಗುವಂತಹ ಸಾಮಾನ್ಯ ಅಪವರ್ತನಗಳಿಂದ ಭಾಗಿಸ್ತೇವೆ ಈಗ ನೀವು ಗಮನಿಸಬಹುದು ಎರಡು ಎರಡು ಮತ್ತು ಒಂದು ಮೂರು ಇದು ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಆಗಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಸಾಮಾನ್ಯ ಎರಡು ಎರಡುಗಳು ಒಂದು ಮೂರು ಇನ್ನು ನೂರಿಪ್ಪತ್ತರ ಅಪವರ್ತನಗಳು ನೂರಿಪ್ಪತ್ತರ ಮಾತ್ರ ಅಪವರ್ತನಗಳು ಇಲ್ಲಿ ಈ ಎರಡು ಮತ್ತು ಐದು ನೂರಿಪ್ಪತ್ತರ ಅಪವರ್ತನ ಮಾತ್ರ ಆಗಿದೆ ಹಾಗೆ ಏಳು ಅಂತ ಅನ್ನೋದು ಎಂಬತ್ನಾಲ್ಕರ ಅಪವರ್ತನ ಮಾತ್ರ ಆಗಿದೆ ನಾವು ಈ ಇಷ್ಟು ಸಂಖ್ಯೆಗಳನ್ನು ತೆಗೆದುಕೊಂಡು ಗುಣಿಸಿದ್ವಿ ಅಂತ ಹೇಳಿದ್ರೆ ಈ ಎರಡೂ ಸಂಖ್ಯೆಗಳ ಲಾ ಸಹ ನಮಗೆ ದೊರಕುತ್ತೆ ಈ ಒಂದು ವಿಧಾನದಲ್ಲೂ ಸಹ ನಾವು ಲಘುತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡಿಡಿತೇವೆ ಈಗ ನಾವು ಲಘುತ್ತಮ ಸಾಮಾನ್ಯ ಅಪವರ್ತಿಯನ ಹೇಗೆ ಕಂಡಿಡಿತಿದ್ವಿ ಅನ್ನೋದು ಗೊತ್ತಿತ್ತು ಯಾಕೆ ನಾವು ಅತ್ಯಂತ ಹೆಚ್ಚು ಗಾತ ಇರುವಂತಹ ಅಪವರ್ತನಗಳನ್ನು ತೆಗೆದುಕೊಳ್ಬೇಕು ಯಾಕೆ ನಾವು ಸಾಮಾನ್ಯವಲ್ಲದ ಅಪವರ್ತನಗಳನ್ನು ತೆಗೆದುಕೊಂಡು ಗುಣಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ